ಸ್ಟೂಡೆಂಟ್ಸ್, ಇವತ್ತು ಜನರಲ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್ ಅಲ್ಲಿ 2016 ಕ್ವಶನ್ ಪೇಪರ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾನೆ. ಫಸ್ಟ್ ಕ್ವಶನ್ ಅನ್ನ ನೀಟಾಗಿ ಓದ್ಕೊಂಡ್ಬಿಡೋಣ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆಫ್ ಇಂಡಿಯನ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2012, ರಿಪೇರ್ ಫೈರ್ ರೆವಿನ್ಯೂ ಅಕೌಂಟ್, ಮರೈನ್ ರೆವಿನ್ಯೂ ಅಕೌಂಟ್ ಅಂಡ್ ಪ್ರಾಫಿಟ್ ಅನ್ನ ಲಾಸ್ಟ್ ನೋಡಿ. ನಾವು ರೆವಿನ್ಯೂ ಅಕೌಂಟ್ ಅನ್ನ ಓಕೆನಾ ಫೈರ್ ದು ಮರೈನ್ ದು ಜಾಯಿಂಟ್ ಆಗಿ ಮಾಡ್ತಾ ಇದೀವಿ. ಹಾಗೆ ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡೋಣ. ನೋಡಿ, ರೆವಿನ್ಯೂ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ನೋಟ್ ಬೇಕು, ಅಂದ್ರೆ ಶೆಡ್ಯೂಲ್ ನಂಬರ್ 1, ಶೆಡ್ಯೂಲ್ ನಂಬರ್ 2, 3, 4 ಮಾಡಬೇಕು. ಅದಕ್ಕೆ ನಾನು ಅದಕ್ಕೆ ಸೆಪರೇಟ್ ಆಗಿ ನೋಟ್ಗೆ ಅಂತ ಒಂದಷ್ಟು ಪ್ಲೇಸ್ ನ ಬಿಟ್ಕೊಂಡಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ಸ್, ಕೆಲವು ಪರ್ಟಿಕ್ಯುಲರ್ಸ್ ಫೈರ್ ದು ಮರೈನ್ ದು ಸೆಪರೇಟ್ ಸೆಪರೇಟ್ ಆಗಿ ಕೊಟ್ಟಿದ್ದಾನೆ. ಯಾವ್ಯಾವ ಅಂದ್ರೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರೇಸ್ 1411 ಅಂತ ಇದೆ. ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು 31st March 2012 ಅಲ್ಲಿ ಮಾಡುವ ಅಂತ ಹೇಳಿ. ಎಲ್ಲಿ ಮಾಡೋ? 31st March 2012 ಅಲ್ಲಿ ಮಾಡಬೇಕು. ಆದ್ರೆ ಕೊಟ್ಟಿರೋದು ಯಾವ್ದು? 11 ಅಲ್ಲಿ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಆಗುತ್ತೆ. ಕ್ಲೇಮ್ಸ್ ಪೇಯ್ಡ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ. ಕಮಿಷನ್ ಪೇಯ್ಡ್ ಅಂಡ್ ರಿಸೀವ್, ಅಡಿಷನಲ್ ರಿಸರ್ವ್ 1411, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ಕಮಿಷನ್ ಆನ್ ರೀಇನ್ಶೂರೆನ್ಸ್ ಈ ಡೇಟ್ ಅಂತ ಇದೆ. ಕರೆಕ್ಟಾ? ಇನ್ನು ಮಿಕ್ಕಿದ್ದೆಲ್ಲ ಜಾಯಿಂಟ್ ಆಗಿರ್ತಕ್ಕಂತ ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್. ಅದರಲ್ಲಿ ಯಾವ್ದಾವ್ದು ಇನ್ಕಮ್ಸ್ ಅಂತ ಹೇಳ್ತೀನಿ, ಅದನ್ನ ಇನ್ಕಮ್ ಐ ಅಂತ ಬರೀರಿ. ಯಾವ್ದಾವ್ದು ಎಕ್ಸ್ಪೆನ್ಸಸ್ ಆಗುತ್ತೆ ಎಕ್ಸ್ಪೆನ್ಸಸ್ ಅಂತ ಬರೀರಿ. ಆಡಿಟ್ ಫೀ ಎಕ್ಸ್ಪೆನ್ಸಸ್, ಡೈರೆಕ್ಟರ್ ಫೀ ಎಕ್ಸ್ಪೆನ್ಸಸ್, ಶೇರ್ ಟ್ರಾನ್ಸ್ಫರ್ ಫೀ ಕ್ರೆಡಿಟ್ ಅಂತ ಇದೆ ಇನ್ಕಮ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಇನ್ಕಮ್, ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಡಿವಿಡೆಂಡ್ ರಿಸೀವ್ಡ್ ಇನ್ಕಮ್, ಡಿಫರೆನ್ಸ್ ಇನ್ ಎಕ್ಸ್ಚೇಂಜ್ ಕ್ರೆಡಿಟ್ ಅಂತ ಇರೋದ್ರಿಂದ ಇನ್ಕಮ್, ಸಂಡ್ರಿ ರೆಸಿಟ್ಸ್ ಇನ್ಕಮ್ ಆಗುತ್ತೆ. ಇನ್ಕ್ರೀಸ್ ಅಡಿಷನಲ್ ರಿಸರ್ವ್ ವಿತ್ ರೆಸ್ಪೆಕ್ಟ್ ಫೈರ್ ಇನ್ಶೂರೆನ್ಸ್ ಬೈ 5% ಅಂತ ಹೇಳಿದ್ದಾನೆ. ಅದನ್ನ ನಾವು ಪ್ರಾಬ್ಲಮ್ ಅಲ್ಲಿ ಮಾಡ. ಫಸ್ಟ್ ನೋಟ್ ಮಾಡಬೇಕಾದ್ರೆ ಫಸ್ಟ್ ಶೆಡ್ಯೂಲ್ ನಂಬರ್ 1 ಏನದು? ಪ್ರೀಮಿಯಂ. ಕರೆಕ್ಟಾ? ಈ ಪ್ರೀಮಿಯಂ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ಅವನೇ ಕೊಟ್ಬಿಟ್ಟಿದ್ದಾನೆ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್. ಏನಂತ ಹೇಳಿದ್ದಾನೆ? ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಅಂತ ಅವನೇ ಕೊಟ್ಟಿರೋದ್ರಿಂದ ಇನ್ನೇನು ಬೇರೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅದಕ್ಕೆ 12,21,32,000 ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ ಇದಕ್ಕೆ ಇನ್ನೇನು ಬೇರೆದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಏನು ಇಲ್ಲ. ಕರೆಕ್ಟಾ? ಔಟ್ ಸ್ಟ್ಯಾಂಡಿಂಗ್ ಓಪನಿಂಗು ಇಲ್ಲ, ಕ್ಲೋಸಿಂಗು ಇಲ್ಲ. ಅದಕ್ಕೆ ಇದನ್ನೇ ಟೋಟಲ್ ಪ್ರೀಮಿಯಂ ಅಂತ ಅನ್ಕೊಂಡು ಪ್ಲಸ್ ಆರ್ ಮೈನಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಂತ ಮಾಡ. ಓಕೆನಾ? ಇದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫೈರ್ ಅಲ್ಲಿ ಎಷ್ಟಿತ್ತು, ಮರೈನ್ ಅಲ್ಲಿ ಎಷ್ಟಿತ್ತು ಅಂತ ನೋಡೋಣ. ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಓಪನಿಂಗ್ ಬ್ಯಾಲೆನ್ಸ್ 5 lakhs, ಕ್ಲೋಸಿಂಗ್ ಬ್ಯಾಲೆನ್ಸ್ 16,40,000 ಇದೆ. ಹಾಗೆ ಅಡಿಷನಲ್ ರಿಸರ್ವ್ ಕೊಟ್ಟಿದ್ದಾನೆ ಓಪನಿಂಗ್ ಬ್ಯಾಲೆನ್ಸ್. ಕರೆಕ್ಟಾ? ಇದು 2011 ಓಪನಿಂಗ್ ಬ್ಯಾಲೆನ್ಸ್, ಇದು ಕೂಡ 2011 ಓಪನಿಂಗ್ ಬ್ಯಾಲೆನ್ಸ್. ಅಡಿಷನಲ್ ರಿಸರ್ವ್ ಇಲ್ಲಿ 1 lakh ಇದೆ, ಇಲ್ಲೇನು ಇಲ್ಲ. ಸೊ ಅಲ್ಲಿಗೆ ಇದು ಟೋಟಲ್ ಎಷ್ಟಾಯ್ತು? 6 lakhs ಮತ್ತೆ 16,40,000 ಆಯ್ತು. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಕ್ಲೋಸಿಂಗ್ ಬ್ಯಾಲೆನ್ಸ್ 2012 ಅಂದ್ರೆ ಈ ವರ್ಷದ್ದು. ಫೈರ್ಗಾದ್ರೆ ಎಷ್ಟು ಪರ್ಸೆಂಟ್ ಅಂತೆ? 55%. ಯಾಕೆಂದ್ರೆ ಅಡಿಷನಲ್ ರಿಸರ್ವ್ ಮೇಂಟೈನ್ ಮಾಡಿ ಅಂತ ಹೇಳ್ತಿದ್ದಾರೆ. 50% ಬಿಟ್ಟು ಅಡಿಷನಲ್ 5% ಆಡ್ ಮಾಡ್ತೀವಿ. ಹಾಗೆ ಮರೈನ್ ಎಷ್ಟು ಮಾಡ್ತೀವಿ? 100% ಮಾಡ್ತೀವಿ. ಈಗ ಟೋಟಲ್ 12 lakhs ಇದೆ, ಹೌದಾ? 12 lakhs ಮೇಲೆ 55% ಅಂದ್ರೆ 6,60,000 ರುಪೀಸ್ ಅನ್ನ ಮೈನಸ್ ಮಾಡಬೇಕು. ಹಾಗೆ 100% ಆಫ್ 21,32,000 ಅಂದ್ರೆ 21,32,000 ಅಷ್ಟು ಬರುತ್ತೆ. ನೋಡಿ, 21,32,000 ಇಂಟು 100% ಅಂದ್ರೆ 21,32,000 ಮೈಂಟೈನ್ ಮಾಡಬೇಕು. ಕರೆಕ್ಟಾ? ಈಗ ಇಲ್ಲಿ 6 lakhs ಇದು ಪ್ಲಸ್, ಇದು ಮೈನಸ್. ಕರೆಕ್ಟ್? ಮೈನಸ್ ಜಾಸ್ತಿ ಇದೆ ಅಲ್ವಾ, ಅದಕ್ಕೆ 60,000 ಮೈನಸ್ ಮಾಡೋಣ. ಇಲ್ಲೂ ಕೂಡ ಮೈನಸ್ ಜಾಸ್ತಿ ಇರೋದ್ರಿಂದ 21,32,000 ಮೈನಸ್ 16,40,000 ರುಪೀಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಮ್ಮ? 4,92,000 ಬರ್ತದೆ. ಅದನ್ನು ಮೈನಸ್ ಮಾಡೋಣ.
ಮೈನಸ್ ಮಾಡಿದ ಮೇಲೆ ಬರ್ತಕ್ಕಂತದ್ದು ನಾವು ನೆಟ್ ಪ್ರೀಮಿಯಂ ಅಂತ ಕರೆಯೋಣ ಏನಂತ ಕರೆಯೋಣ ಎಷ್ಟು ಬರುತ್ತೆ ಹೇಳಿ 11,40,000 ಇದು 0 13ರಲ್ಲಿ 9 ಹೋದ್ರೆ 4 10ರಲ್ಲಿ 6 16,40,000 ಬರ್ತಾ ಇದೆ ಕರೆಕ್ಟ್ ಅಲ್ಲಿಗೆ ಇಲ್ಲಿ 11,40,000 ಇದು 16,40,000 ಬರ್ತಾ ಇದೆ ಈಗ ನೆಕ್ಸ್ಟ್ ಶೆಡ್ಯೂಲ್ ಯಾವುದಪ್ಪ ಶೆಡ್ಯೂಲ್ ನಂಬರ್ 2 ಕ್ಲೇಮ್ಸ್ ಹೌದಾ ಈ ಕ್ಲೇಮ್ಸ್ ಅಲ್ಲಿ ಏನಂತ ಇದೆ ಒಂದೇ ಒಂದು ಇರೋದು ಕ್ಲೇಮ್ಸ್ ಪೇಡ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಬೇರೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಕರೆಕ್ಟ್ ಹಾಗಾದ್ರೆ 3,80,000 ಮತ್ತೆ 7,60,000 ರುಪೀಸ್ ಇದನ್ನ ಟೋಟಲ್ ಮಾಡಿ 3,80,000 7,60,000 ಆಗ್ತದೆ ಅಲ್ಲಿಗೆ 3,80,000 ಅಂಡ್ 7,60,000 ನೆಕ್ಸ್ಟ್ ಶೆಡ್ಯೂಲ್ ಯಾವ್ದಪ್ಪ ಶೆಡ್ಯೂಲ್ ನಂಬರ್ 3 ಕಮಿಷನ್ ಕಮಿಷನ್ ಪೇಯ್ಡ್ ಅಂತ ಎಷ್ಟಿದೆ ಕಮಿಷನ್ ಪೇಯ್ಡ್ 1,80,000 ಮತ್ತೆ 2,16,000 ಇದೆ ಕರೆಕ್ಟ್ ನೋಡಿ ಇದರಲ್ಲಿ ಒಂದು ರೀ ಇನ್ಶೂರೆನ್ಸ್ ಕಮಿಷನ್ ಸಿ ಡೆಡ್ ಅಂತ ಇದೆ ಕಮಿಷನ್ ಆನ್ ರೀ ಇನ್ಶೂರೆನ್ಸ್ ಇದೆ ಸೊ ಅದಕ್ಕೆ ನಾನು ಬರೀ ರೀ ಇನ್ಶೂರೆನ್ಸ್ ಸಿ ಡೆಡ್ ಅಂತ ಬರೀತೀನಿ ಓಕೆನಾ ಮೈನಸ್ ಮಾಡಬೇಕಲ್ವಾ 60,000 ಮತ್ತೆ 1,20,000 ಅನ್ನ ಮೈನಸ್ ಮಾಡಿದ್ರೆ ನಮಗ್ ಬರ್ತಕ್ಕಂಥದ್ದು 1,20,000 ಮತ್ತೆ 96,000 ಬರ್ತಾರೆ ಅಲ್ಲಿಗೆ 1,20,000 ಅಂಡ್ 96,000 ಬರ್ತಾರೆ ಕರೆಕ್ಟ್ ಹಬ್ಬ ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 4 ಯಾವ್ದಪ್ಪ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕರೆಕ್ಟ್ ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಏನಿದೆ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಇದೆ ಎಷ್ಟಿದೆಯಪ್ಪ 2,90,000 8,00,000 ಕರೆಕ್ಟ್ ಅಲ್ಲಿಗೆ ನಮ್ಗೆ 4 ಶೆಡ್ಯೂಲ್ಸ್ ಅಲ್ಲಿ ಎಷ್ಟೆಷ್ಟು ಟೋಟಲ್ ಅಮೌಂಟ್ ಇದೆ ಅಂತ ಗೊತ್ತಾಯ್ತು ಈಗ 2,90,000 ಅಂಡ್ 8,00,000 ಈಗ ಅದರ್ ಇನ್ಕಮ್ ಏನು ಇಲ್ಲ ಓಕೆನಾ ಸೊ ಟೋಟಲ್ ಮಾಡಿದ್ರೆ 11,40,000 16,40,000 ದಿಸ್ ಈಸ್ 19 1 ಕ್ಯಾರಿ 7,90,000 ದಿಸ್ ಈಸ್ 5,16,56,000 ಬರ್ತಾರೆ ಕರೆಕ್ಟ್ ಹಾಗಾದ್ರೆ ಎ ಮೈನಸ್ ಬಿ ಟೋಟಲ್ ಮಾಡಿದ್ರೆ ಹೌದಾ 14ರಲ್ಲಿ 9 ಹೋದ್ರೆ 5 10ರಲ್ಲಿ 7 ಹೋದ್ರೆ 3 ಅಲ್ಲಿಗೆ ಇಲ್ಲಿ 3,50,000 ಇಲ್ಲಿ ಲಾಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 16,000 ರುಪೀಸ್ ಲಾಸ್ ಬರ್ತಾ ಇದೆ ಅಲ್ಲಿಗೆ ಅಪ್ರೋಪ್ರಿಯೇಷನ್ಸ್ ಏನು ಇಲ್ಲ ಬ್ಯಾಲೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀವಿ 3,15,000 ಅಂಡ್ ಲಾಸ್ ಆಫ್ 16,000 ಅಲ್ಲಿಗೆ ನಮ್ಗೆ ರೆವಿನ್ಯೂ ಅಕೌಂಟ್ ಶೆಡ್ಯೂಲ್ಸ್ ಮಾಡ್ತೀವಿ ನೆಕ್ಸ್ಟ್ ಏನ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಫಸ್ಟ್ ಇನ್ಕಮ್ಸ್ ಅಲ್ಲಿ ಹೌದಾ ಫೈರ್ ಅಲ್ಲಿ ಎಷ್ಟು ಬಂದಿದ್ಯಪ್ಪ 3,50,000 ಬಂದಿದೆ ಇದರಲ್ಲಿ ಮರೈನ್ ಅಲ್ಲಿ ಬಂದಿರತಕ್ಕಂತ ಲಾಸ್ ಅನ್ನ ಮೈನಸ್ ಮಾಡಿದ್ರೆ 16,000 ರುಪೀಸ್ ಇನ್ನ ಉಳಿದಿದ್ದ ಎಷ್ಟು ಬರುತ್ತಪ್ಪ 3,34,000 ರುಪೀಸ್ ಬರ್ತಾ ಇದೆ ಬೇರೆ ಏನಾದರೂ ಅದರ್ ಇನ್ಕಮ್ಸ್ ಇದೆಯಾ ನೋಡೋಣ ಓಕೆನಾ ಹಾಗೆ ಸೆಕೆಂಡ್ ಒನ್ ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಇದೆಯಾ ಅದನ್ನು ಚೆಕ್ ಮಾಡಿ ಓಕೆನಾ ಒಂದೇ ಸರಿ ಬರ್ಬಿಡೋಣ ನೋಡಿ ಆಡಿಟರ್ಸ್ ಫೀಸ್ ಆಡಿಟರ್ ಫೀ ಎಷ್ಟು 12,000 ಒಂದ ಹೇಳ್ತಾರಮ್ಮ ಡೈರೆಕ್ಟರ್ಸ್ ಫೀ ಎಷ್ಟಮ್ಮ 12,400 ಶೇರ್ ಟ್ರಾನ್ಸ್ಫರ್ ಇನ್ಕಮ್ ಅಲ್ವಾ ಅದು
So share transfer fee. Yes, ma'am. 3,200. Amale. Profit on sale of land. Profit on sale of land. Land. Yes, ma'am. 40,000. Amale. Depreciation. Yes, ma'am. 70,000. Amale. Interest and dividend received. Interest and dividends. Yes, ma'am. 65,000. Amale. Difference in exchange. Difference in exchange. 1,200. Amale. Sundry receipts. 20,000. Ashtana. Ashtana, ma'am. Ashtu. Auda. Ee, first other income seller total madi. Idu kaakana. Idu. ಎಷ್ಟು ಬರುತ್ತಪ್ಪ 400 639 812 ಅಲ್ಲಿಗೆ 463,400 ಬರ್ತಾ ಇದೆ ಇದು ಅಮ್ಮ ಇಲ್ಲಮ್ಮ 94,400 ಆಗುತ್ತೆ ಓಕೆನಾ ಇದು 9,15,603 ಇದನ್ನ ಏನಂತ ಕರಿತೀನಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡೋಣ ಏನು ಇಲ್ಲ ಅಲ್ಲಿಗೆ 3,69,000 ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇದರಲ್ಲಿ ಏನಾದರೂ ಅಪ್ರೋಪ್ರಿಯೇಷನ್ಸ್ ಇದೆಯಾ ಏನು ಇಲ್ಲ ಹಾಗಾದ್ರೆ ಉಳಿಯುವಂತ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್ ಓಕೆನಾ 3,69,000 ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ 14 ಮಾರ್ಕ್ಸ್ ಖುಷಿನಾ ನಿಮ್ಗೆ ಈಸಿ ಇಲ್ವಾ ಇದು ಇದೇ ಅಲ್ವಾ ಪಕ್ಕಾ 14 ಮಾರ್ಕ್ಸ್ ಬರ್ಕೊಂಬಿಡಿ ಓಕೆನಾ